Hi, I'm Kaviraj from scoringtarget.com. In today's session, we are going to discuss preparatory exam for SSLC students presented by Kaviraj. Atme vidyarthigale tammellarigu ivattina taragathige swagatha bayasta ivattina taragathino SSLC ye ondu preparatory exam na timetable anna discuss martta iddivi. Igagale Karnataka Proudha Shikshana Pariksha Mandali avaru tamma adhikrita website alli dinanka 17/1/2022 rendu aadeshavannu horisiddare. So aa aadesha yenu ಮತ್ತು ಇಲ್ಲಿ ಟೈಮ್ ಟೇಬಲ್ ಏನಿದೆ ಅಂತ ಇವತ್ತು ನಾವು ಡಿಸ್ಕಸ್ ಮಾಡೋಣ. ಯಾಕಂದರೆ ಪೂರ್ವ ಸಿದ್ಧತಾ ಪರೀಕ್ಷೆನ ನಾವು ಇಂಗ್ಲೀಷ್ನಲ್ಲಿ ಪ್ರಿಪೇಟರಿ ಎಕ್ಸಾಮ್ ಅಂತ ಕರಿತೀವಿ. ಪ್ರತಿ ವರ್ಷ SSLC ವಿದ್ಯಾರ್ಥಿಗಳಿಗಾಗಿ ರಾಜ್ಯ ಮಟ್ಟದ ಪ್ರಿಪೇಟರಿ ಎಕ್ಸಾಮ್ ನಡೆಯುತ್ತೆ. ಅಂದರೆ ಕರ್ನಾಟಕದ ಎಲ್ಲ ಶಾಲೆಗಳಲ್ಲಿ ಹೈಸ್ಕೂಲ್ಗಳಲ್ಲಿ ಈ ಪೂರ್ವ ಸಿದ್ಧತೆ ಪರೀಕ್ಷೆ ಸೇಮ್ ಇರುತ್ತೆ. ಸೊ ಪ್ರಶ್ನೆ ಪತ್ರಿಕೆ ಕೂಡ ಡಿಪಾರ್ಟ್ಮೆಂಟ್ ಅವರಿಂದೇ ಎಜುಕೇಷನ್ ಡಿಪಾರ್ಟ್ಮೆಂಟಿಂದೇ ಪೇಪರ್ಗಳನ್ನು ಕೂಡ ನಿಮಗೆ ಕೊಟ್ಟುಕೊಡ್ತಾರೆ. ಸೊ ಈ ಸಬ್ಜೆಕ್ಟ್ ವೈಸ್ ಟೈಮ್ ಟೇಬಲ್ ಏನಿದೆ ಅಂತ ನಾವು ನೋಡ್ಕೋಬೇಕು. ಇವತ್ತಿಂದೇ ನಾವು ಎಕ್ಸಾಮ್ ಪ್ರಿಪೇರ್ ಆದರೆ ನಾವು ಪೂರ್ವ ಸಿದ್ಧತೆ ಪರೀಕ್ಷೆಗೆ ಒಳ್ಳೆಯ ಒಂದು ಒಳ್ಳೆಯ ಸ್ಕೋರನ್ನು ಮಾಡ್ಬೋದು. ಈ ಪೂರ್ವ ಸಿದ್ಧತೆ ಪರೀಕ್ಷೆ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಯಾಕಂದರೆ ಆ್ಯನ್ಯುವಲ್ ಎಕ್ಸಾಮ್ಗಿಂತ ಬಿಫೋರ್ ಪೂರ್ವ ಸಿದ್ಧತೆ ಪರೀಕ್ಷೆನ ತೆಗೆದುಕೊಳ್ತಾರೆ. ಇದರ ಉದ್ದೇಶ ಏನಂದರೆ ಅಂದರೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಮಕ್ಕಳಿಗೆ ಗೊತ್ತಾಗಲಿ, ಮತ್ತು ಯಾವ ಪಾಠಗಳಿಂದ ಯಾವ ಪ್ರಕಾರದ ಪ್ರಶ್ನೆಗಳು ಕೇಳಬಹುದು, ಕ್ವಶನ್ ಪೇಪರ್ ಪ್ಯಾಟರ್ನ್ ಏನು, ಎಷ್ಟು ಅಂಕದ ಪ್ರಶ್ನೆ ಪತ್ರಿಕೆ ಇರುತ್ತೆ ಅಂತಕ್ಕಂಥ ಒಂದು ಪ್ರಾಕ್ಟೀಸ್ ಆಗಲಿ ಅನ್ನೋ ಉದ್ದೇಶದಿಂದ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯವರು ಪ್ರತಿ ವರ್ಷ ನಮಗೆ ಪ್ರಿಪೇಟರಿ ಎಕ್ಸಾಮ್ಗಳನ್ನು ಕಂಡಕ್ಟ್ ಮಾಡ್ತಾರೆ. ಸೊ ನೋಡೋಣ ಇವತ್ತಿನ ಒಂದು ಟೈಮ್ ಟೇಬಲ್ ಏನಿದೆ. ಫೆಬ್ರವರಿ 2022 SSLC ಪೂರ್ವ ಸಿದ್ಧತಾ ಪರೀಕ್ಷೆಯ ವೇಳಾಪಟ್ಟಿ ಅಂತ ಇದೆ. ಸೊ ಈ ಟೈಮ್ ಟೇಬಲನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕನ್ನು ಕೂಡ ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಅಲ್ಲಿ ಕ್ಲಿಕ್ ಮಾಡಿ ಈ ಟೈಮ್ ಟೇಬಲನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಮೊಬೈಲಲ್ಲಿ ಸೇವ್ ಮಾಡಿಟ್ಕೊಳ್ಳಿ. ಆ ಟೈಮ್ ಟೇಬಲ್ ಪ್ರಕಾರನೇ ನಿಮ್ಮ ಶಾಲೆಗಳಲ್ಲಿ ಪರೀಕ್ಷೆಗಳನ್ನು ನಡೆಸ್ತಾರೆ. ಸೊ ನೋಡೋಣ ಏನಿದೆ ಶಾಲಾ ಅಭ್ಯರ್ಥಿಗಳಿಗೆ. ನಮ್ಮ ಈ ಒಂದು ಪ್ರಿಪೇರೇಟರಿ ಎಕ್ಸಾಮ್ ಸ್ಟಾರ್ಟ್ ಆಗೋದು 21 ಫೆಬ್ರವರಿ 2022 ಸೋಮವಾರ ದಿವಸ. ಸೊ ಡೇಟನ್ನ ನೋಡ್ಕೊಳ್ಳಿ, 21/2/2022 ಸೋಮವಾರ. ಸೊ ಯಾವ ಪೇಪರ್ ಇರುತ್ತೆ ಅಂದರೆ ಪ್ರಥಮ ಭಾಷೆ. ಪ್ರಥಮ ಭಾಷೆ ಅಂದರೆ ಫಸ್ಟ್ ಲ್ಯಾಂಗ್ವೇಜ್ ಯಾವುದಿರುತ್ತೆ ಅದನ್ನು ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ ಬ್ರ್ಯಾಕೆಟಲ್ಲಿ. ಸೊ ಕಾಮನ್ ಆಗಿ ನಮ್ಮ ಒಂದು ಭಾಗದಲ್ಲಿ ಕನ್ನಡ ಪ್ರಥಮ ಭಾಷೆ ಆಗಿರುತ್ತೆ. ಸೊ ಫಸ್ಟ್ 21 ಫೆಬ್ರವರಿ 2021 ಕನ್ನಡ ಭಾಷೆ ಇರುತ್ತೆ. ಬೆಳಗ್ಗೆ 10:30 ಮಧ್ಯಾಹ್ನ 1:45 ಅಂದರೆ 3:15 ಒಂದು ಪತ್ರಿಕೆ ಇರುತ್ತೆ. ಸೊ ಅದು ನಿಮಗೆ 100 ಅಂಕದ ಪತ್ರಿಕೆ ಇರುತ್ತೆ. ಯಾಕಂದರೆ ಪ್ರಥಮ ಭಾಷೆ ನಿಮ್ಮ ಫಸ್ಟ್ ಲ್ಯಾಂಗ್ವೇಜ್ ಯಾವುದಿರುತ್ತೆ ಅದಕ್ಕೆ 100 ಅಂಕದ ಪ್ರಶ್ನೆ ಪತ್ರಿಕೆ ಇರುತ್ತೆ ಅಂತ ಈಗಾಗಲೇ ತಮಗೆ ಗೊತ್ತಿದೆ. ಸೊ ಇದು ಫಸ್ಟ್ ಪೇಪರ್ ಆಯಿತು. ಇನ್ನು ಸೆಕೆಂಡ್ ಪೇಪರ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂದರೆ 22/2/2022 ಅಂದರೆ ಅದು ಸೋಮವಾರ ಕನ್ನಡ ಮುಗಿದ ನಂತರ ಮಂಗಳವಾರ ಕೋರ್ ಸಬ್ಜೆಕ್ಟ್ ಇದೆ. ಯಾವುದು? ಸಮಾಜ ವಿಜ್ಞಾನವನ್ನು ನೀವು ಆವಾಗ ಎಕ್ಸಾಮ್ ಅಟೆಂಡ್ ಆಗಬೇಕು. ಸೊ ಇದು 10:30 - 1:45, ಇದು ಕೂಡ 3:15 ನಿಮಗೆ ಪತ್ರಿಕೆ ಬಿಡಿಸೋಕೆ ಇರ್ತಕ್ಕಂಥ ಸಮಯ. ಇಲ್ಲಿ ನಾವು ಗಮನಿಸಬೇಕಾದದ್ದು ಯಾವುದಂದರೆ ಸಮಾಜ ವಿಜ್ಞಾನ ನಿಮಗೆ 80 ಅಂಕದ ಪ್ರಶ್ನೆ ಪತ್ರಿಕೆ ಇರುತ್ತೆ ಅಂತಕ್ಕಂಥದ್ದನ್ನು ನೀವು ಕ್ಲಿಯರಾಗಿ ಅರ್ಥ ಮಾಡ್ಕೋಬೇಕು. ಓಕೆ, ಸೊ ಎರಡನೇ ಡೇಟ್ ಮುಗಿತು. ಇನ್ನು 23 ತಾರೀಕು ಅಂದರೆ ನಮಗೆ ಕಂಟಿನ್ಯೂಸ್ ಆಗಿ ಎಕ್ಸಾಮ್ ಇವೆ ನೋಡಿ. ಸೋಮವಾರ ಆದ ನಂತರ ಮಂಗಳವಾರ, ಮಂಗಳವಾರ ಅಂದರೆ ಬುಧವಾರ. ಬುಧವಾರ 23/2/2022 ದ್ವಿತೀಯ ಭಾಷೆ. ಸೊ ಇಂಗ್ಲೀಷ್ ಇರುತ್ತೆ, ದ್ವಿತೀಯ ಭಾಷೆ ಇಂಗ್ಲೀಷ್. ಇದು 10:30 - 1:30 ಇರುತ್ತೆ. ಅಂದರೆ ನಮಗೆ ಲ್ಯಾಂಗ್ವೇಜ್ಗಳಿಗೆ ಸ್ವಲ್ಪ ಸಮಯ ಕಡಿಮೆ ಇರುತ್ತೆ. ನೀವು ನೋಡ್ಬೋದು ಇಲ್ಲಿ ಮೇಲುಗಡೆ ಕನ್ನಡಕ್ಕೆ 3:15 ಕೊಟ್ಟಿದ್ದರು, ಆಮೇಲೆ ಸಮಾಜ ವಿಜ್ಞಾನಕ್ಕೆ 3:15 ಕೊಟ್ಟಿದ್ದರು. ಬಟ್ ನಮ್ಮ ಇಂಗ್ಲೀಷ್ಗೆ 2:45 ಇರುತ್ತೆ, ಪ್ಲಸ್ 15 ನಿಮ್ಮ ಓದೋಕ್ಕೆ ಇರುತ್ತೆ. ಅಂದರೆ ಒಟ್ಟು 3 ಇರುತ್ತೆ, 80 ಅಂಕದ ಪ್ರಶ್ನೆ ಪತ್ರಿಕೆ ಇರುತ್ತೆ. ಇದು ಥರ್ಡ್. ಈಗ ಫೋರ್ತ್ ಪೇಪರ್ ಯಾವುದಂದರೆ ಗುರುವಾರ ದಿವಸ 24 ಫೆಬ್ರವರಿ 2022 ನಾಲ್ಕನೇ ಪೇಪರಾಗಿ ಗಣಿತ ಇರುತ್ತೆ. ಸೊ ಗಣಿತ 10:30 - 1:45 ಅಂದರೆ 3:15 ಇದು ಕೂಡ 80 ಅಂಕದ ಪ್ರಶ್ನೆ ಪತ್ರಿಕೆ ಇರುತ್ತೆ ನಿಮಗೆ. ಈಗ ನಾವು 4 ವಿಷಯಗಳನ್ನ ನೋಡ್ಕೊಂಡ್ವಿ. ಇನ್ನು 5ನೇದಾಗಿ ಯಾವುದು ಅಂದರೆ 25 ತಾರೀಕು ಅಂದರೆ ಕಂಟಿನ್ಯೂಸ್ ಆಗಿ ಶುಕ್ರವಾರ. ಸೊ ತೃತೀಯ ಭಾಷೆ, ತೃತೀಯ ಭಾಷೆ ಕಾಮನ್ ಆಗಿ ನಮಗೆ ಹಿಂದಿ ಇರುತ್ತೆ ಅಲ್ಲ, ಸೊ ಹಿಂದಿ ನಮ್ಮ ಒಂದು ಪೇಪರ್ ಇರುತ್ತೆ ಶುಕ್ರವಾರದಂದು. ಇದಕ್ಕೂ ಕೂಡ ನಮ್ಮ ಇಂಗ್ಲೀಷ್ಗಿದ ಹಾಗೆ ಟೈಮ್ ಇದಕ್ಕೂ ಕೂಡ ಕಡಿಮೆ ಇರುತ್ತೆ, 10:30 - 1:30 ಅಂದರೆ 2:45 ಪ್ರಶ್ನೆ ಪತ್ರಿಕೆ ಬಿಡಿಸಲು 15 ನಿಮಗೆ ಪ್ರಶ್ನೆ ಪತ್ರಿಕೆಯನ್ನು ಓದ್ಕೊಳ್ಳೋಕ್ಕಿರುತ್ತೆ. ಇದು ಕೂಡ 80 ಅಂಕದ ಪ್ರಶ್ನೆ ಪತ್ರಿಕೆ. ಇನ್ನು ಕೊನೆಯ ಪೇಪರ್ 6ನೇ ಸಬ್ಜೆಕ್ಟ್ ಯಾವುದಂದರೆ 26/2/2022 ನಿಮಗೆ ಸೈನ್ಸ್ ಪೇಪರ್ ಇರುತ್ತೆ. ಇದು ಕೂಡ 10:30 - 1:45 ಅಂದರೆ ಒಟ್ಟು ಟೈಮ್ ಎಷ್ಟಿದೆ ನಿಮಗೆ ಟೈಮ್ ಅಂದರೆ 3:15 80 ಅಂಕದ ಪ್ರಶ್ನೆ ಪತ್ರಿಕೆ ಇರುತ್ತೆ. ಸೊ ನಾವು ಈ 6 ಸಬ್ಜೆಕ್ಟ್ಗಳ ಒಂದು ಟೈಮ್ ಟೇಬಲನ್ನು ಗಮನಿಸಿದಾಗ ನಮಗೇನು ಗೊತ್ತಾಗ್ತಾ ಇದೆ ಅಂದರೆ ಇಂಗ್ಲೀಷ್ ಹಿಂದಿಗೆ 2:45 ಮಾತ್ರ ನಿಮಗೆ ಪತ್ರಿಕೆ ಬಿಡಿಸೋಕ್ಕಿರುತ್ತೆ. ಆಮೇಲೆ
ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಏನಿರುತ್ತೆ ಅದಕ್ಕೆ 80 ಅಂಕ, ಉಳಿದ ಎಲ್ಲ ಸಬ್ಜೆಕ್ಟ್ ಉಳಿದ 5 ಸಬ್ಜೆಕ್ಟ್ಗಳು 80 ಅಂಕ ಇರುತ್ತೆ. ಕನ್ನಡ ಮಾತ್ರ ಅಂದರೆ ಫಸ್ಟ್ ಲ್ಯಾಂಗ್ವೇಜ್ ಯಾವುದಿರುತ್ತೆ ಆ ಒಂದು ಸಬ್ಜೆಕ್ಟ್ ಮಾತ್ರ 100 ಅಂಕದ ಪ್ರಶ್ನೆ ಪತ್ರಿಕೆ ಇರುತ್ತೆ. ಸೊ ನಿಮಗೆ ಡಿಪಾರ್ಟ್ಮೆಂಟ್ದಿಂದ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಹಾಳೆಗಳನ್ನು ಆನ್ಸರ್ ಸೀಟ್ಗಳನ್ನು ಕೂಡ ಪ್ರೊವೈಡ್ ಮಾಡಿರ್ತಾರೆ. ಸೊ ನೀವು ಕೇವಲ ಎಕ್ಸಾಮ್ಗೆ ಅಟೆಂಡ್ ಆಗಿ ಪ್ರಿಪೇರ್ ಆದರೆ ಸಾಕು, ಪ್ರಿಪೇರ್ ಆಗಿ ಎಕ್ಸಾಮ್ಗೆ ಅಟೆಂಡ್ ಆಗಬೇಕು. ಈ ಟೈಮ್ ಟೇಬಲ್ ಅಧಿಕೃತವಾದ ಒಂದು ಟೈಮ್ ಟೇಬಲ್ ಇದೆ. ಸೊ ಈ ಟೈಮ್ ಟೇಬಲನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಳಿ, ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಡೌನ್ಲೋಡ್ ಮಾಡಿಕೊಂಡು ಈ ಟೈಮ್ ಟೇಬಲನ್ನು ನಿಮ್ಮ ನೋಟ್ಬುಕ್ಕಲ್ಲಿ ಬರ್ಕೊಳ್ಳಿ. ಯಾಕಂದರೆ ಯಾವ ದಿವಸ ಯಾವ ಪೇಪರ್ ಇರುತ್ತೆ ಅಂತ ನಿಮ್ಗೆ ಗೊತ್ತಿದ್ದರೆ ಒಳ್ಳೆ ಥರ ನೀವು ಓದ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ಸೊ ನಾನು ಶಾರ್ಟಾಗಿ ಇನ್ನೊಂದು ಬಾರಿ ಹೇಳ್ತೀನಿ ನೋಡಿ, ನಮಗೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಫೆಬ್ರವರಿ 21ರಂದು. ಸೊ ಎಲ್ಲಿಂದ? ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಅಂದರೆ ಕಂಪ್ಲೀಟಾಗಿ ಒಂದು ವಾರ ನಿಮಗೆ ಎಕ್ಸಾಮ್ ಇರುತ್ತೆ. ಅಂದರೆ ಫೆಬ್ರವರಿಯ ಒಂದು 3rd ವೀಕ್ದಾಗ ನಮಗೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಅಂತ ನಮಗೆ ಗೊತ್ತಾಗ್ತಾ ಇದೆ, ಹೌದಾ? ಸೊ ಫಸ್ಟ್ ಸೋಮವಾರ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಇರುತ್ತೆ, ಇನ್ನು ಮಂಗಳವಾರ ಸಮಾಜ ವಿಜ್ಞಾನ, ಬುಧವಾರ ಇಂಗ್ಲೀಷ್, ಗುರುವಾರ ಗಣಿತ, ಶುಕ್ರವಾರ ಹಿಂದಿ, ಶನಿವಾರ ವಿಜ್ಞಾನ. ಇದಿಷ್ಟು ನೀವು ನೆನ್ಪಿಟ್ಕೋಬೇಕು. ಜೊತೆಗೆ ಇಲ್ಲಿ ಬರಲಿಕ್ಕೆ ಅವಕಾಶ ಟೈಮ್ ಎಷ್ಟಿದೆ ಅಂತಕ್ಕಂಥದ್ದು ನೋಡಿದಾಗ, ಇಂಗ್ಲೀಷ್ ಮತ್ತು ಹಿಂದಿಗೆ 2 ಗಂಟೆ 45 ನಿಮಿಷ ನಿಮ್ಮ ಪತ್ರಿಕೆ ಬಿಡಿಸೋಕ್ಕೆ ಟೈಮ್ ಇರುತ್ತೆ, 15 ನಿಮಿಷ ನಿಮ್ಮ ಕ್ವಶನ್ ಪೇಪರ್ನ ಓದ್ಕೊಳ್ಳೋಕ್ಕೆ. ಈ 2 ಸಬ್ಜೆಕ್ಟ್ ಬಿಟ್ಟು, ಕನ್ನಡ ಮತ್ತು ಹಿಂದಿ ಬಿಟ್ಟು ಉಳಿದಂಥ ಸಬ್ಜೆಕ್ಟ್ ಏನಿದೆ, ನಿಮಗೆ 3 ತಾಸು ಬರೆಯೋಕ್ಕಿರುತ್ತೆ, 15 ನಿಮಿಷ ಪ್ರಶ್ನೆ ಪತ್ರಿಕೆ ಓದಲು ಇರುತ್ತೆ. ಇನ್ನು ಎಕ್ಸಾಮ್ ಟೈಮ್ ಟೇಬಲಲ್ಲಿ ಸ್ವಲ್ಪ ವ್ಯತ್ಯಾಸ ಏನಿದೆ ಇರ್ಬೋದಂದರೆ, ಟೈಮ್ ನೋಡಿ, ನಮಗೆ ಈ ಇಂಗ್ಲೀಷ್ ಹಿಂದಿ ಬಿಟ್ಟು ಉಳಿದ ಸಬ್ಜೆಕ್ಟ್ ಏನಿದೆ 10:45 ಟೈಮ್ ಇರುತ್ತೆ. ಬಟ್ ಲ್ಯಾಂಗ್ವೇಜ್ ಹೆಂಗಿದೆ, 10:30 ನಿಮಗೆ ಟೈಮ್ ಇರುತ್ತೆ. ಸೊ ಈ ಥರ ಟೈಮ್ ಕೊಟ್ಟಿದ್ದಾರೆ. ಇಲ್ಲಿ ಬ್ರ್ಯಾಕೆಟಲ್ಲಿ ನಿಮಗೆ ಸಬ್ಜೆಕ್ಟ್ ಕೋಡ್ ಕೂಡ ಕೊಟ್ಟಿದ್ದಾರೆ. ನಿಮ್ಮ ಕೋಡ್ಗಳ ಪ್ರಕಾರ ನಿಮ್ಮ ಪ್ರಶ್ನೆ ಪತ್ರಿಕೆನ ನಿಮ್ಮ ಟೀಚರ್ಸ್ ನಿಮಗೆ ಸ್ಕೂಲಲ್ಲಿ ಪ್ರೊವೈಡ್ ಮಾಡ್ತಾರೆ. ಸೊ ಆ ಪ್ರಶ್ನೆ ಪತ್ರಿಕೆನ ತೆಗೆದುಕೊಂಡು ಒಂದು ಬಾರಿ ಕ್ಲಿಯರಾಗಿ ಓದ್ಕೊಳ್ಳಿ. ನಿಮಗೆ ಯಾಕಂದರೆ 15 ನಿಮಿಷ ನಿಮಗೆ ಪ್ರಶ್ನೆ ಪತ್ರಿಕೆ ಓದೋಕ್ಕೆ ನಿಮಗೆ ಕೊಟ್ಟಿರ್ತಾರೆ. ಪ್ರಶ್ನೆ ಪತ್ರಿಕೆಯನ್ನು ಒಂದು ಬಾರಿ ಕೇರ್ಫುಲ್ಲಾಗಿ ಓದ್ಕೊಳ್ಳಿ. ಅಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು ನಿಮ್ಗೆ ಯಾವುದು ಬರುತ್ತೆ ಯಾವುದು ಬರಲ್ಲ ಅನ್ನೋದಕ್ಕಿಂತಲೂ ನಿಮಗೆ ಬರ್ತಕ್ಕಂಥ ಪ್ರಶ್ನೆಗಳನ್ನ ಉತ್ತರಗಳನ್ನ ಮೊದಲೇ ಬರತಕ್ಕಂಥ ಪ್ರಯತ್ನ ಮಾಡಿ, ಆಮೇಲೆ ನಿಮಗೆ ಬರೆದಿರತಕ್ಕಂಥ ಪ್ರಶ್ನೆಗಳಿಗೆ ಅಟೆಂಪ್ಟ್ ಮಾಡಿ. ಸೊ ಇದು ನಿಮಗೆ ಆ್ಯನ್ಯುವಲ್ ಎಕ್ಸಾಮ್ ಅಂತ ಅಂದ್ಕೊಂಡೇ ನೀವು ಚೆನ್ನಾಗಿ ಪ್ರಿಪೇರ್ ಆಗಿ ಪ್ರ್ಯಾಕ್ಟೀಸ್ ಮಾಡಿ. ಯಾಕಂದರೆ ಈ ಎಕ್ಸಾಮನ್ನು ನಿಮಗೆ ಪ್ರ್ಯಾಕ್ಟೀಸ್ ಆದರೆ ಆ್ಯನ್ಯುವಲ್ ಎಕ್ಸಾಮ್ ನಿಮಗೆ ತುಂಬ ಈಸಿ ಆಗುತ್ತೆ. ಜೊತೆಗೆ ನಿಮಗೊಂದು ಏನು ಐಡಿಯಾ ಬರುತ್ತೆ ಅಂದರೆ, ನಿಮಗೆ 3 ತಾಸಲ್ಲಿ ಈ ಪ್ರಶ್ನೆ ಪತ್ರಿಕೆ ಬಿಡಿಸೋಕ್ಕೆ ಟೈಮ್ ಮ್ಯಾನೇಜ್ಮೆಂಟ್ ಆಗ್ತಾಯಿದ್ದಾನೆ ಎಲ್ಲ ಅಂದು ಗೊತ್ತಾಗುತ್ತೆ. ಜೊತೆಗೆ ಯಾವ ಪಾಠಗಳಿಗೆ ಎಷ್ಟು ವೇಟೇಜ್ ಕೊಡ್ಬೋದು, ಯಾವ ಪಾಠಗಳಂತ ಪ್ರಶ್ನೆಗಳು ಯಾವ ಥರ ಕೇಳ್ಬೋದು ಅಂತಕ್ಕಂಥ ಐಡಿಯಾ ಬರುತ್ತೆ. ಜೊತೆಗೆ ಎಕ್ಸಾಮ್ ಫಿಯರ್ ಅಂತ ಏನಿರುತ್ತೆ ಅಲ್ಲ, ಕಾಮನ್ ಆಗಿ ನಮಗೆ ಎಕ್ಸಾಮ್ ಅಂದರೆ ಭಯ ಇರುತ್ತೆ. ಸೊ ಆ ಎಕ್ಸಾಮ್ ಭಯವನ್ನು ಹೋಗಲಿ ಅಂತಕ್ಕಂಥ ಉದ್ದೇಶದಿಂದ ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯವರು ಈ ಪೂರ್ವ ಸಿದ್ಧತಾ ಪರೀಕ್ಷೆನ ನಿಮಗೆ ಕಂಡಕ್ಟ್ ಮಾಡ್ತಾರೆ. ಇದನ್ನು ಪ್ರಿಪೇಟರಿ ಎಕ್ಸಾಮ್ ಅಂತ ನಾವು ಕರಿತೀವಿ. ಸೊ ಪ್ರಿಪೇಟರಿ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ನಿಮ್ಗೆ ಆಗಲೇ ನಿಮ್ಮ ಶಾಲೆಯಲ್ಲಿ ನಿಮ್ಮ ಮುಖ್ಯ ಉಪಾಧ್ಯಾಯರಾಗಿರ್ಬೋದು ಅಥವಾ ಶಿಕ್ಷಕರಾಗಿರ್ಬೋದು ತಮ್ಮ ಗಮನಕ್ಕೆ ತರ್ತಾರೆ. ಸೊ ಈ ಟೈಮ್ ಟೇಬಲನ್ನು ಫೈನಲ್ ಟೈಮ್ ಟೇಬಲ್ ಇದೆ, ಯಾವುದೇ ತಾತ್ಕಾಲಿಕ ವೇಳಾಪಟ್ಟಿ ಅಲ್ಲ, ಇದು ಫೈನಲ್ ಟೈಮ್ ಟೇಬಲ್ ಇದೆ. ಇದು ಕೇವಲ ಪೂರ್ವ ಸಿದ್ಧತಾ ಪರೀಕ್ಷೆಯ ಟೈಮ್ ಟೇಬಲ್. ಇನ್ನು ಆ್ಯನ್ಯುವಲ್ ಎಕ್ಸಾಮ್ನ ಟೈಮ್ ಟೇಬಲ್ ಅಧಿಕೃತವಾಗಿ ಇನ್ನೂ ಬಿಡುಗಡೆ ಆಗಬೇಕು. ರೀಸೆಂಟಾಗಿ ಒಂದು ತಾತ್ಕಾಲಿಕವಾಗಿ ಒಂದು ಆ್ಯನ್ಯುವಲ್ ಎಕ್ಸಾಮ್ ಟೈಮ್ ಟೇಬಲ್ ಕೂಡ ರಿಲೀಸ್ ಮಾಡಿದರು, ಅದು ಆಕ್ಷೇಪಣೆಯನ್ನು ಸಲ್ಲಿಸೋ ಸಲುವಾಗಿ ಅವಕಾಶ ಕೊಟ್ಟಿದ್ದರು. ಸೊ ಫೈನಲ್ ಎಕ್ಸಾಮ್ನ ಒಂದು ಟೈಮ್ ಟೇಬಲ್ ಕೂಡ ಆದಷ್ಟು ಶೀಘ್ರದಲ್ಲಿ ಬರ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಸೊ ಪ್ರಿಪೇಟರಿ ಎಕ್ಸಾಮ್ಗೆ ನೀವು ಎಲ್ಲ ಸಬ್ಜೆಕ್ಟ್ಗಳು ಪಾಠಗಳು ಅಲ್ಲಿ ತನಕ ಅಂದರೆ ಫೆಬ್ರವರಿ 21ಕ್ಕೆ ನಮಗೆ ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಅಲ್ಲಿವರೆಗೆ ನಿಮ್ಮ ಎಲ್ಲ ಸಬ್ಜೆಕ್ಟ್ಗಳ ಸಿಲೆಬಸ್ ಕೂಡ ನಿಮ್ಮ ಟೀಚರ್ಸ್ ಕಂಪ್ಲೀಟ್ ಮಾಡಿರ್ತಾರೆ. ನೀವೇನು ಮಾಡಬೇಕಂದ್ರೆ, ನಮ್ಮ ಪೂರ್ವ ಸಿದ್ಧತಾ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನ ಎಲ್ಲ ನೀವು ಓದ್ಕೊಂಡು ಪ್ರ್ಯಾಕ್ಟೀಸ್ ಮಾಡಿ. ಜೊತೆಗೆ ಆ್ಯನ್ಯುವಲ್ ಎಕ್ಸಾಮ್ ಅಂದರೆ 2015ರಿಂದ ಮತ್ತು 2021ರವರೆಗೆ ಆದಂಥ ಎಲ್ಲ ಆ್ಯನ್ಯುವಲ್ ಎಕ್ಸಾಮ್ ಕ್ವಶನ್ ಪೇಪರ್ಗಳನ್ನು ಕೂಡ ಸಾಲ್ವ್ ಮಾಡ್ತಕ್ಕಂಥ ಪ್ರ್ಯಾಕ್ಟೀಸನ್ನು ಮಾಡಿ. ಇಷ್ಟು ಮಾಡಿದರೆ ಸಾಕು, ನೀವು ಪೂರ್ವ ಸಿದ್ಧತಾ ಪರೀಕ್ಷೆಗೆ ಕಂಪ್ಲೀಟಾಗಿ ಪ್ರಿಪೇರ್ ಆದಾಗ ಆಗುತ್ತೆ. ಈಗಾಗಲೇ ನಾನು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಪೂರ್ವ ಸಿದ್ಧತೆ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳು ಮತ್ತು 2015ರಿಂದ 2021ರವರೆಗಿನ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಆ ಪ್ರಶ್ನೆ ಪತ್ರಿಕೆಯನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕನ್ನು ಕೂಡ ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಅಲ್ಲಿ ಕ್ಲಿಕ್ ಮಾಡಿ ಕ್ವಶನ್ ಪೇಪರ್ಸನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅದಕ್ಕಿಂತ ಮುಂಚೆ ಈ ಟೈಮ್ ಟೇಬಲನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಟೈಮ್ ಟೇಬಲ್ನ ಲಿಂಕನ್ನು ಕೂಡ ಕಾಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಮೊಬೈಲಲ್ಲಿ ಸೇವ್ ಮಾಡಿಕೊಂಡು, ಟೈಮ್ ತುಂಬ ಶಾರ್ಟ್ ಆಗಿದೆ. ಸೊ ಹೆಚ್ಚು ಕಡಿಮೆ ನಿಮಗೆ ಇನ್ನೂ 1 ತಿಂಗಳ ಟೈಮ್ ಇದೆ. ಸೊ 1 ತಿಂಗಳಲ್ಲೇ ಈ 6 ಸಬ್ಜೆಕ್ಟ್ಗಳಿಗೆ ಓದಬೇಕಾಗಿದೆ. ಸೊ ಇವತ್ತಿನಿಂದಲೇ ಅಲರ್ಟ್ ಆಗಿ ಟೈಮ್ ವೇಸ್ಟ್ ಮಾಡ್ಕೋಗಬೇಡಿ. ಪೂರ್ವ ಸಿದ್ಧತಾ ಪರೀಕ್ಷೆಗೆ ಕಂಪ್ಲೀಟಾಗಿ ಸಿದ್ಧತೆ ಮಾಡ್ಕೊಳ್ಳಿ. ಪೂರ್ವ ಸಿದ್ಧತಾ ಪರೀಕ್ಷೆ ಯಶಸ್ವಿ ಆದರೆ ಆ್ಯನ್ಯುವಲ್ ಎಕ್ಸಾಮ್ ಕೂಡ ನೀವು ಯಶಸ್ವಿಯಾಗಿ ಫೇಸ್ ಮಾಡ್ತೀರಾ ಅಂದ್ಕೊಂಡು ಭರವಸೆಯೊಂದಿಗೆ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ. ಇಫ್ ಯು ಲೈಕ್ ದ ವಿಡಿಯೋ ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್ ಟು ಗೆಟ್ ಮೋರ್ ವೀಡಿಯೋಸ್. ಥ್ಯಾಂಕ್ ಯು ಆಲ್.